ಹಣಭಾಗ್ಯದ ಸೂತ್ರಕ್ಕೆ ಕೆರಳಿ ಕೆಂಡವಾದ ವಿಪಕ್ಷಗಳು ಗ್ಯಾರಂಟಿಗಳ ಹೆಸರಿನಲ್ಲಿ ಜನರಿಗೆ ಮೋಸ ಮಾಡುತ್ತಿದೆ ಹಣಭಾಗ್ಯದ ಸೂತ್ರಕ್ಕೆ ವಿಪಕ್ಷಗಳು ಈಗ ಕೆರಳಿ ಕೆಂಡವಾಗಿದೆ ಗ್ಯಾರಂಟಿಗಳ ಹೆಸರಲ್ಲಿ ಪಾಪ ಜನರಿಗೆ ಮೋಸ ಮಾಡುತ್ತಿದೆ ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಬೊಮ್ಮಾಯಿ ಗುಡುಗಿದ್ದಾರೆ ಅನ್ನಭಾಗ್ಯದ ಸೂತ್ರಕ್ಕೆ ವಿಪಕ್ಷಗಳು ಕೆರಳಿ ಕೆಂಡವಾಗಿದೆ ಅನ್ನಭಾಗ್ಯ ಅಕ್ಕಿಯ ಮೊದಲ ಸುತ್ತಿನಲ್ಲೇ ಕಲ್ಲು ಸಿಕ್ಕಿದೆ ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಬೊಮ್ಮಾಯಿ ಗುಡುಗಿದ್ದಾರೆ 170 ರೂಪಾಯಿ ಕೊಡ್ತಿರೋದು ವಂಚನೆಯ ಇನ್ನೊಂದು ಮುಖ ಕೊಟ್ಟ ಮಾತಿನಂತೆ ಜನರಿಗೆ 10 ಕೆಜಿ ಅಕ್ಕಿ ಕೊಡಿ ಇಲ್ಲವಾದರೆ ಕೆಜಿಗೆ 60 ರೂಪಾಯಿಯಂತೆ 10 ಕೆಜಿಗೆ ಹಣ ಹಾಕಿ ನೀವು ಹಣವನ್ನು ಫಲಾನುಭವಿಗಳ ಖಾತೆಗೆ ಜಮೆ ಮಾಡಿ ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಬೊಮ್ಮಾಯಿ ಗುಡುಗಿದ್ದಾರೆ ಟ್ವೀಟ್ ಮೂಲಕ ಬಸವರಾಜ ಬೊಮ್ಮಾಯಿರವರು ಒತ್ತಾಯವನ್ನ ಮಾಡಿದ್ದಾರೆ ಹಣಭಾಗ್ಯದ ಸೂತ್ರಕ್ಕೆ ವಿಪಕ್ಷಗಳು ಕೆರಳಿ ಕೆಂಡವಾಗಿದೆ ಗ್ಯಾರಂಟಿಗಳ ಹೆಸರಲ್ಲಿ ಜನರಿಗೆ ಮೋಸ ಮಾಡುತ್ತಿದೆ ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಬೊಮ್ಮಾಯಿ ಗುಡುಗಿದ್ದಾರೆ 170 ರೂಪಾಯಿ ಕೊಡ್ತಿರೋದು ವಂಚನೆಯ ಇನ್ನೊಂದು ಮುಖ ಇದು ಕೊಟ್ಟ ಮಾತಿನಂತೆ ಜನರಿಗೆ 10 ಕೆಜಿ ಅಕ್ಕಿಯನ್ನ ಕೊಡಿ ಇಲ್ಲವಾದರೆ ಕೆಜಿಗೆ 60 ರೂಪಾಯಿಯಂತೆ 10 ಕೆಜಿಗೆ ಹಣ ಹಾಕಿ ಎಂದು ಟ್ವೀಟ್ ಮೂಲಕ ಬಸವರಾಜ ಬೊಮ್ಮಾಯಿರವರು ಒತ್ತಾಯವನ್ನ ಮಾಡಿದ್ದಾರೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಗುಡ್ ಮಾರ್ನಿಂಗ್ ರಾಘವೇಂದ್ರ ಹಣ ಭಾಗ್ಯದ ಸೂತ್ರಕ್ಕೆ ಈಗ ವಿಪಕ್ಷಗಳು ಕೆರಳಿ ಕೆಂಡ ಆಗಿದೆ ಇನ್ನು ಗ್ಯಾರಂಟಿಗಳ ಹೆಸರಲ್ಲಿ ಜನರಿಗೆ ಮೋಸ ಮಾಡುತ್ತಿದೆ ಅಂತ ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಬೊಮ್ಮಾಯಿ ಆರೋಪವನ್ನು ಮಾಡುತ್ತಿದ್ದಾರೆ ಏನು ಹೇಳ್ತೀರಾ ಸತ್ಯ ಏನಂದ್ರೆ ಇದೀಗ ಏನು ನಿನ್ನೆ ಅನ್ನಭಾಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ಕಿ ಏನು ಸಿಗುವವರೆಗೂ ಸಹ ನಾವು ದುಡ್ಡನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ಅನೌನ್ಸ್ ಮಾಡಿದ್ದಕ್ಕಂಥದ್ದು ಇದಕ್ಕೆ ಇದೀಗ ವಿಪಕ್ಷಗಳು ಕೆರಳಿ ಕೆಂಡವಾಗಿರ್ತಕ್ಕಂಥದ್ದು ಈಗ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಯವರು ಒಂದು ಟ್ವಿಟ್ ಅನ್ನ ಮಾಡುವ ಮುಖಾಂತರ ಕಾಂಗ್ರೆಸ್ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನು ನಡೆಸಿದ್ದಾರೆ ಅನ್ನಭಾಗ್ಯದ ಮೊದಲ ಸುತ್ತಿನಲ್ಲಿ ಕಲ್ಲನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ ಅಂತ ಹೇಳ್ಬಿಟ್ಟು ಟ್ವಿಟ್ ಮಾಡುವ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಚಾಟಿಯನ್ನ ಬೀಸಿದ್ದಾರೆ ಯಾಕಂದ್ರೆ ಏನು 34 ರೂಪಾಯಿಯನ್ನ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಆ 34 ರೂಪಾಯಿ ಎಲ್ಲಿ ಬರುತ್ತೆ ಅದರಲ್ಲಿ 2.5 ಕೆಜಿ ಅಕ್ಕಿ ಮಾತ್ರ ಬರ್ತದೆ ಇವ್ರು ಕೊಡಬೇಕಾಗಿರೋದು 5 ಕೆಜಿ ಅಕ್ಕಿ ಪ್ಲಸ್ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿ ಮತ್ತೆ ಇವರು ಟೋಟಲ್ ಆಗಿ 15 ಕೆಜಿ ಅಕ್ಕಿಯನ್ನ ಕೊಡ್ಬೇಕಾಗುತ್ತೆ ಹಾಗಾಗಿ 60 ರೂಪಾಯಿ ಅಂತೆ ಟೋಟಲ್ 15 ಕೆಜಿ ಅಕ್ಕಿಗೆ ಎಷ್ಟಾಗುತ್ತೆ ಅಷ್ಟು ಹಣವನ್ನ ನೀವು ಅವ್ರ ಖಾತೆಗೆ ಜಮೆ ಮಾಡಿ ಅಕ್ಕಿ ಸಿಗೋವರೆಗೂ ಅಂತಾನು ಸಹ ಅವರು ಟ್ವಿಟ್ ಅಲ್ಲಿ ವಾಗ್ದಾಳಿಯನ್ನು ನಡೆಸ್ತಕ್ಕಂಥ ಹೀಗಾಗಿ ಇವರು ಗ್ಯಾರಂಟಿಯ ಮತ್ತೊಂದು ಮುಖವಾಡ ಬಯಲಾಗಿದೆ ಅಂತ ಹೇಳ್ಬಿಟ್ಟು ಸಹ ಅವ್ರು ಟ್ವಿಟ್ ಅನ್ನ ಮಾಡಿದ್ದಾರೆ ಒಟ್ಟಿನಲ್ಲಿ ಜನರಿಗೆ ಇವರು ಮಹಾ ಮೋಸವನ್ನ ಮಾಡ್ತಾ ಇದ್ದಾರೆ ಏನು ಆಶ್ವಾಸನೆಯನ್ನು ಕೊಟ್ಬಿಟ್ಟು ಈಗ ಕೊಟ್ಟ ಮಾತಿನಂತೆ ನಡೆಯದಂತಹ ಕಾಂಗ್ರೆಸ್ ಸರ್ಕಾರ ಈ ರೀತಿ ತನ್ನ ಒಂದು ಮಹಾಮೋಸವನ್ನ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಬೊಮ್ಮಾಯಿಯವರು ಟ್ವೀಟ್ ಮಾಡಿರ್ತಕ್ಕಂಥ ಸಾಹಿತ್ಯ ಓಕೆ ರಾಘವೇಂದ್ರ ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ